ಚಿಕ್ಕಮಗಳೂರಿನ ಶೃಂಗೇರಿ ಮತ್ತು ಕೊಪ್ಪ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಕ್ಸಲರ ಚಟುವಟಿಕೆ ತೀವ್ರಗೊಳ್ಳುತ್ತಲೇ ಇದೆ. ಇದು ಪೊಲೀಸ್ ಇಲಾಖೆಗೆ ಸವಾಲಾಗಿ ಪರಿಗಣಿಸಿದೆ. ಇದರಿಂದಾಗಿ ನಕ್ಸಲರ ದಮನಕ್ಕಾಗಿ ಶಾಶ್ವತ ಪರಿಹಾರ ಕಂಡುಹಿಡಿಯುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಆಪರೇಷನ್ ಬ್ಲ್ಯಾಕ್ ಥಂಡರ್ ಕಾರ್ಯಾಚರಣೆ ಆರಂಭಿಸಿದೆ. ಪಶ್ಚಿಮ ವಲಯ ಐಜಿಪಿ ಅಲೋಕ್ ಮೋಹನ್ ನೇತೃತ್ವದಲ್ಲಿ ಚಿಕ್ಕಮಗಳೂರು ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳ ಪೊಲೀಸ್ ವರಿಷ್ಠಾಧಿಕಾರಿಗಳು ನಕ್ಸಲ್ ನಿಗ್ರಹ ದಳದ ಪ್ರಮುಖರ ಜೊತೆ ಸಭೆ ನಡೆಸಿ ಕಾರ್ಯಾಚರಣೆ ಆರಂಭಿಸಿದೆ. ನಕ್ಸಲ್ ಅಫೆಕ್ಟೆಡ್ ಏರಿಯಾದಲ್ಲಿ ನಮ್ಮ ಜನ ಹೋಗಿ ಅಲ್ಲಿ ಜನಕ್ಕೆ ಮಾತಾಡ್ತಾರೆ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಕೂಡ ಬೇರೆ ಬೇರೆ ವಿಂಕೆ ನಾವು ತರ್ತೀವಿ. ವಿ ವಿಲ್ ಬ್ರಿಂಗ್ ದೆಮ್ ಆಲ್ಸೋ ಅಲಾಂಗ್ ವಿತ್ ಪೊಲೀಸ್ ಈ ಹಿಂದೆ ಇದ್ದ ಕೂಬಿಂಗ್ ಕಾರ್ಯಾಚರಣೆ ಹೆಚ್ಚಿನ ಫಲಶೃತಿ ನೀಡದ ಹಿನ್ನೆಲೆಯಲ್ಲಿ ಇಲಾಖೆ ಹೊಸ ಕಾರ್ಯತಂತ್ರ ರೂಪಿಸಿದೆ. ನಕ್ಸಲ್ ಪೀಡಿತ ಗ್ರಾಮಗಳಿಗೆ ತೆರಳಿ ಸಮಸ್ಯೆ ಆಲಿಸಿ ಸಮಸ್ಯೆಗೆ ಸ್ಪಂದಿಸುವ ಕಾರ್ಯತಂತ್ರವೇ ಆಪರೇಷನ್ ಬ್ಲ್ಯಾಕ್ ಥಂಡರ್. ಬ್ಲ್ಯಾಕ್ ಥಂಡರ್ ಹಾಗೆ ಒಂದು ತಿಂಗಳಿಗೆ ಒಂದು ಪ್ರೋಗ್ರಾಮ್ ಹಾಕಿದೀವಿ. ಒಂದು ಆಪರೇಷನ್ ಮೋರ್ ಇಂಟೆನ್ಸಿವ್ ನಕ್ಸಲ್ ಆಪರೇಷನ್ಸ್ ನಾವು ತಿಂಗಳೇ ಮಾಡ್ತೀವಿ. 20th ಜುಲೈದಿಂದ 20th ಆಗಸ್ಟ್ ತನಕ ಮುಂದೆ ಕೂಡ ಹಾಗೆ ನಡೆಸಿದೆ. ಇಟ್ ವಿಲ್ ಕಂಟಿನ್ಯೂ ಲೈಕ್ ದಟ್. ಒಟ್ಟಿನಲ್ಲಿ ಮಲೆನಾಡಲ್ಲಿ ನಕ್ಸಲರ ನಿಗ್ರಹಕ್ಕೆ ಬ್ಲ್ಯಾಕ್ ಥಂಡರ್ ಹೇಗೆ ಯಶಸ್ವಿಯಾಗುತ್ತೋ ಕಾದು ನೋಡಬೇಕು. ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್ 24/7, ಚಿಕ್ಕಮಗಳೂರು.